ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಕಾವೇರಿ ಒಂದು ಕಿಚ್ಚು ಮುಗಿಲೇರಿದೆ ಅಂತ ಎಲ್ಲರೂ ಈಗಾಗಲೇ ನೋಡ್ತಾ ಇದ್ದೀರಾ. ದಯವಿಟ್ಟು ಸ್ವಾಮಿ, ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಸ್ವಾಮಿ. ಇನ್ನು ತಮಿಳುನಾಡಿಗೆ ಯಾಕೆ ನಾವು ಬೆಳೆ ಬೆಳೆಯೋದಕ್ಕೆ ನೀರು ಕೊಡೋದಕ್ಕಾಗುತ್ತೆ ಹೇಳಿ. ಅಕಸ್ಮಾತ್ ಏನಾದ್ರು ಒಳ್ಳೆ ಮಳೆ ಬಂದಿದ್ರೆ, ಆಯ್ತಾ, ಮುಂಗಾರು ಮಳೆ ಬಂದಿದ್ರೆ ಖಂಡಿತವಾಗಿಯೂ ಈ ಒಂದು ಸಮಸ್ಯೆ ಮುಗಿಲೇರ್ತಾ ಇರಲಿಲ್ಲ. ಮಳೆ ಅಭಾವದಿಂದ ಇನ್ನೆಂದು ಕೇಳಲಾಗಿದಂತ ನಮಗೆ ಒಂದು ಮಳೆಯ ಅಭಾವ ಇರೋದ್ರಿಂದ ಈ ವರ್ಷ ಇಷ್ಟು ತೊಂದರೆ ಆಗ್ತದೆ. ದಯವಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟೇ ಮನವಿ, ಒಳ್ಳೆ ಒಂದು ಪ್ರಾಧಿಕಾರನ ತಯಾರು ಮಾಡಿ ಕಳಿಸಿ. ಎಷ್ಟು ನೀರಿದೆ, ಎಷ್ಟು ನೀರು ಬೇಕಾಗುತ್ತೆ ಅಂತ ಸುಮ್ಮನೆ ನಿಮಗೆ ಮನಸ್ಸಿಚ್ಚು ಹಂಗೆ 5000 ಕ್ಯೂಸೆಕ್ನ 15 ದಿವಸಗಳ ಕಾಲ ಕಳಿಸಿ ಅಂತ ನೀವು ಆದೇಶ ಮಾಡಿದ್ರೆ ಖಂಡಿತವಾಗಿಯೂ ನಾವು ಸರ್ಕಾರಕ್ಕಾಗಲಿ, ನಾವು ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗಲಿ ಗೌರವ ಕೊಡ್ತೀವಿ. ಆದರೆ ನಮಗೆ ಕುಡಿಯೋಕ್ಕಿಲ್ಲ ಅಂದರೆ ಸ್ವಾಮಿ, ನಿಮಗೆ ಎಲ್ಲಿಂದ ನೀರು ತರೋಕ್ಕಾಗುತ್ತೆ ಹೇಳಿ. ಹಾಗಾಗಿ ನಾನು ಎಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಕನ್ನಡಿಗರಿಗೆ ಅನ್ಯಾಯ ಮಾಡಬೇಡಿ. ಮಲತಾಯಿ ಧೋರಣೆಯನ್ನು ತೋರ್ಬೇಡಿ. ನಾವು ಅಸಹಾಯಕತೆ ಜನ ಅಂತೇಳಿ ನಮ್ಮ ಮೇಲೆ ನಿಮ್ಮ ಭಾರ ಹೊಣೆಯನ್ನು ನಮ್ಮ ಮೇಲೆ ಹಾಕ್ಬೇಡಿ. ಕನ್ನಡಿಗರಿಗೆ ಏನಾದರೂ ಮನಸ್ಸನ್ನೊಂದು ಏನಾದ್ರು ಬೀದಿಗಿಳಿದ್ರೆ ಭಾರಿ ದೊಡ್ಡ ಅನಾಹುತ ಆಗುತ್ತೆ. ಆಗ ಅನಾಹುತಕ್ಕೆಲ್ಲ ನೀವೇ ನೇರವಾದ ಹೊಣೆಗಾರಿಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನೇ ಹೊರಬೇಕಾಗುತ್ತೆ ಸ್ವಾಮಿ. ಮುಖ್ಯವಾಗಿ ರಾಜಕೀಯ, ಆಯ್ತಾ, ಯಾವುದೋ ಒಂದು ಓಟು ಓಲೈಸೋಕ್ಕೋಸ್ಕರ, ಯಾವುದೋ ಒಂದು ಓಟ್ ಬ್ಯಾಂಕ್ಗೋಸ್ಕರ ನಿಮ್ಗೆ ಇಷ್ಟ ಬಂದಂಗೆ ನೀವು ಏನು ಒಂದು ಪ್ರಮಾಣ ಆದೇಶಗಳನ್ನ ಓಡಿಸ್ತಾ ಇದ್ದೀರಾ. ದಯವಿಟ್ಟು ಕನ್ನಡಿಗರಿಗೆ ಅನ್ಯಾಯ ಮಾಡಬೇಡಿ ಸ್ವಾಮಿ. ಹಾಗೆ ನಾನು ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಹೇಳ್ತೀನಿ, ನಿಮ್ಮ ಎಲ್ಲ ಭಾಗ್ಯಗಳನ್ನೂ ನೀವು ವಾಪಸ್ ತಗೊಳ್ಳಿ ಸ್ವಾಮಿ. ನಮ್ಗೆ ಯಾವ ಭಾಗ್ಯನೂ ಬೇಡ. ದಯವಿಟ್ಟು ಮನುಷ್ಯರಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯ ನೀರು, ನಮ್ಮೆಲ್ಲರಿಗೂ ಕಾವೇರಿ ನೀರೊಂದು ಭಾಗ್ಯ ಒಂದು ಕರುಣಿಸಿ ಸ್ವಾಮಿ. ಖಂಡಿತವಾಗಿ ಕನ್ನಡಿಗರು ಯಾರು ನಿಮ್ಮನ್ನ ಮರೆಯೋದಿಲ್ಲ. ಇವತ್ತೇನು ಪ್ರತಿಭಟನೆ ಮಾಡ್ತಿದ್ದೀರಾ, ಮತ್ತೆ ಯಾಕೆ ಪ್ರತಿಗೃಹ ದಹನ ಮಾಡಿದ್ರೆ ಯಾರು ನೋಡಿ? ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ನಿನ್ನೆ ನಾವೆಲ್ಲ ಲಕ್ಷಾಂತರ ಜನ ಕರವೇ ಕಾರ್ಯಕರ್ತರು ಸೇರಿ ವಿಧಾನಸೌಧವನ್ನು ಮುತ್ತಿಗೆ ಹಾಕಿದ್ವಿ. ಅದರ ಮುಂದುವರೆದ ಭಾಗ ಇವತ್ತು ನಾವು ಇಲ್ಲಿ ಏನು ಆನೇಕಲ್ ಬಾರ್ಡ್ರು, ತಮಿಳುನಾಡು ಬಾರ್ಡ್ರ್ ಇದು, ಇಲ್ಲಿ ನಾವು ಬಿಸಿ ಮುಟ್ಟಬೇಕು ಅಂತೇಳಿ ನಾವು ಇವತ್ತು ಕೂಡ ಇಲ್ಲಿ ಬಂದು ಪ್ರತಿಭಟನೆ ಮಾಡಿ ಏನು ಭೂತ ದಹನ ಮಾಡಿದ್ದೀವಿ. ಇದೆಲ್ಲನೂ ಕೂಡ ಸಾಂಕೇತಿಕ ಅಷ್ಟೇ ಸ್ವಾಮಿ. ಮುಂದಿನ ದಿನಗಳಲ್ಲಿ ನೀವೇನಾದ್ರು ಇದರಿಂದ ಬುದ್ಧಿ ಕಲ್ತಿಲ್ಲ ಅಂದರೆ ಉಗ್ರವಾದ ಹೋರಾಟಕ್ಕೆ ಕರವೇ ನಾರಾಯಣಗೌಡರು ಕರೆ ಕೊಡ್ತಾರೆ, ಬಂದು ಮಾಡೋದ್ರ ಮುಖಾಂತರ ನಾವು ಉಗ್ರವಾದ ಹೋರಾಟನ ಕೈಗೆತ್ಕೋತೀವಿ ಸ್ವಾಮಿ.